ஸ்ரீ குருப்யோ நம பரமகுருப்யோ நம ஸ்ரீமதானந்த தீர்த்த பகவத் பாதாச்சாரிய குருப்யோ நம யத் பதம் வேத சம்வேத்யம் கடாக்ஷேணாபி வீக்ஷிதும் நக்ஷமந்தே விமதயஹ தமுபாசே ஸ்ரீயப்பதிம் அப்ரமம் பங்கரஹிதம் அஜடம் விமலம் சதா ஆனந்த தீர்த்தமதுலம் பஜே தாபத்ரயாபஹம். துருவாதித்வாந்தரவயே வைஷ்ணவேந்தீவரேந்தவே ஸ்ரீ ராகவேந்திர குரவே நமோத்யந்த தயாலவே. ಪುರುಷೋತ್ತಮ ಯೋಗದ ಮೊದಲನೆಯ ಶ್ಲೋಕದಲ್ಲಿ ಸರ್ವೋತ್ತಮನಾದ ಭಗವಂತನಿಗೂ ಹಾಗೆ ಸಕಲ ಜೀವರಿಗೂ ಇರುವ ಒಂದು ಜನ್ಯಜನಕ ಭಾವರೂಪವಾದಂತಹ ಸಂಬಂಧವನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಜಗತ್ತನ್ನೇ ಒಂದು ದೊಡ್ಡ ಅಶ್ವತ್ಥವ ವೃಕ್ಷ ಅಂತ ಚಿಂತನೆಯನ್ನು ಮಾಡಿಕೊಂಡು ಇಂತಹ ಈ ಚರಾಚರಾತ್ಮಕವಾದಂತಹ ಈ ಜಗತ್ತಿಗೆ ಪರಮಾತ್ಮ ಅವನು ಎಲ್ಲರಿಗೂ ಕೂಡ ಅಂತರ್ಯಾಮಿಯಾಗಿ ಇದ್ದುಕೊಂಡು ಮೂಲಾಧಾರನಾಗಿ ಚೇತನ ವರ್ಗಕ್ಕೆ ಶ್ರೀತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯೂ ಕೂಡ ಕಾರಣರಾಗಿ ಹಾಗೆ ಜಡವಾದ ಪ್ರಪಂಚಕ್ಕೆ ಜಡ ಪ್ರಕೃತಿಯೂ ಕೂಡ ಉಪಾದಾನ ಕಾರಣವಾಗಿ ಈ ಜಗತ್ತೆಂಬ ವೃಕ್ಷವನ್ನು ನಿಲ್ಲುವಂತೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಇಂತಹ ವೃಕ್ಷದಲ್ಲಿ ಭಗವಂತನಿಗಿಂತಲೂ ಕೂಡ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಕೆಳಗಿನ ಸ್ಥಾನದಲ್ಲಿ ಇರುವಂತಹ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಂದ ಆರಂಭಿಸಿಕೊಂಡು ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ಯಕಂ ಅಂತ ಹೇಳಿರುವಂತೆ ಸಮಸ್ತ ತೃಣಾದಿ ಪರ್ಯಂತರಾಗಿರತಕ್ಕಂತಹ ಜೀವರುಗಳು, ಆ ಜೀವರುಗಳ ಅಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಶಾಖಾಸ್ಥಾನದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಈ ಶಾಖೆಗಳಿಂದ ಕೂಡಿರ್ತಕ್ಕಂತಹ ಅನೇಕ ತತ್ವಗಳು, ಆ ತತ್ವಾಭಿಮಾನಿ ದೇವತೆಗಳೆಂಬ ಶಾಖೆಗಳಿಂದ ಕೂಡಿರ್ತಕ್ಕಂತಹ ಈ ಜಗದ್ವೃಕ್ಷವನ್ನು ಯಾರು ಅರಿತಾರೋ ಅವನೇ ನಿಜವಾಗಿರತಕ್ಕಂತಹ ವೇದವಿತು ಅಂತ ಸಂಕ್ಷಿಪ್ತವಾಗಿರತಕ್ಕಂತಹ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಇದರ ಇನ್ನೂ ವಿವರಣೆಯನ್ನು ಕೃಷ್ಣ ಪರಮಾತ್ಮ ತನ್ನ ಎರಡನೇ ಶ್ಲೋಕದಿಂದ ನೀಡತಕ್ಕಂಥವನಾಗ್ತಾನೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಶ್ಯ ಶಾಖಾಃ ಗುಣಪ್ರವೃದ್ಧ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಜಗದ್ವೃಕ್ಷದ ಒಂದು ಚಿಂತನೆಯನ್ನು ಇನ್ನೂ ವಿಸ್ತಾರವಾಗಿ ನೀಡ್ತಾ ಹಿಂದಿನ ಶ್ಲೋಕದಲ್ಲಿ ಈ ಜಗತ್ತೆಂಬ ವೃಕ್ಷಕ್ಕೆ ಹೇಳಿದಂತಹ ಏನು ಶಾಖೆಗಳಿದೆ, ಈ ಶಾಖೆಗಳು ಇದು ಸಂಪೂರ್ಣವಾಗಿ ಮೇಲೆ ಕೆಳಗಡೆ ಸಂಪೂರ್ಣವಾಗಿ ವ್ಯಾಪಿಸಿದೆ ಅಂತೆ. ಅಸ್ಯ ಶಾಖಾಃ ಅಧಶ್ಚ ಊರ್ಧ್ವಂ ಪ್ರಸೃತಾಃ, ಸಂಪೂರ್ಣವಾಗಿ ಮೇಲೆ ಮತ್ತೆ ಕೆಳಗಡೆ ಸಂಪೂರ್ಣವಾಗಿ ವ್ಯಾಪಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ವ್ಯಾಪಿಸಿ ಇಡೀ ಶಾಖೆಗಳಿಂದ ಈ ವೃಕ್ಷ ಅದು ಮುಚ್ಚಿ ಹೋಗಿದೆ ಅಂತ. ಇಲ್ಲಿ ಶಾಖೆಗಳು ಅಂತಂದ್ರೆ ರಾಘವೇಂದ್ರ ಗುರುಸಾರ್ವಭೌಮರು ತಿಳಿಸಿಕೊಡ್ತಾ ಈ ಶಾಖಾಸ್ಥಾನದಲ್ಲಿ ಇರತಕ್ಕಂಥದ್ದು ನಾವು ನಿನ್ನೆ ಹೇಳಿದ ಹಾಗೆ ಅನೇಕ ತತ್ವಗಳು, ಆ ತತ್ವಾಭಿಮಾನಿ ದೇವತೆಗಳು ಇವರೆಲ್ಲ ಶಾಖಾಸ್ಥಾನದಲ್ಲಿ ಇರತಕ್ಕಂಥವ್ರು. ನಾವು ಅವರೆಲ್ಲ ಏನಾಗಿದ್ದಾರೆ ಸಂಪೂರ್ಣವಾಗಿ ಅಧಶ್ಚ, ಅಧಶ್ಚ ಅಂತಂದ್ರೆ ಅತ್ಯಂತ ಕೆಳಮಟ್ಟದಲ್ಲಿ ನೀಚಸ್ಥಾನದಲ್ಲಿ ಇರತಕ್ಕಂತಹ ಈ ಶರೀರಾದಿಗಳಲ್ಲಿಯೂ ಕೂಡ ಆ ತತ್ವಾಭಿಮಾನಿ ದೇವತೆಗಳು, ಆ ತತ್ವಗಳು ವ್ಯಾಪಿಸಿದೆ ಅಂತ. ಹಾಗೆ ಊರ್ಧ್ವಂ, ಊರ್ಧ್ವಂ ಅನ್ನೋ ಶಬ್ದಕ್ಕೆ ನಿನ್ನೆ ನಾವು ಅರ್ಥವನ್ನು ಹೇಳಿದ ಹಾಗೆ ಏನು ಪ್ರಕೃತಿ ಇದೆ, ಆ ಚಿತ್ ಪ್ರಕೃತಿ, ಮೂಲ ಪ್ರಕೃತಿ ಅಂತ ನಾವು ಏನು ಕರೀತೇವೆ, ಅಲ್ಲಿಯೂ ಕೂಡ ಈ ತತ್ವಗಳೆಲ್ಲವೂ ಕೂಡ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿದೆ ಅಂತ. ಹಾಗಾದ್ರೆ ನಾವು ಇಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಚಿಂತನೆಯನ್ನು ಗಮನಿಸಬಹುದು. ನಾವು ನೋಡುವ ವೃಕ್ಷದಲ್ಲಿ
ಯಾವ ಶಾಖೆಗಳು ಕೆಳಮುಖವಾಗಿ ಇರ್ತದೋ ಆ ಶಾಖೆಗಳೇ ಮೇಲ್ಮುಖವಾಗಿ ಇರೋದಿಲ್ಲ. ಮೇಲ್ಮುಖವಾಗಿ ಇರತಕ್ಕಂತಹ ಶಾಖೆಗಳೇ ಬೇರೆ ಆಗಿರ್ತದೆ, ಕೆಳಮುಖವಾಗಿ ಇರತಕ್ಕಂತಹ ಶಾಖೆಗಳೇ ಬೇರೆ ಆಗಿರ್ತದೆ. ಆದರೆ ಈ ಜಗತ್ತೆಂಬ ವೃಕ್ಷದಲ್ಲಿ ಕೆಳಮುಖವಾಗಿ ಇರುವಂತಹ ಶಾಖೆಗಳೇ ಮೇಲ್ಮುಖವಾಗಿ ಇದೆ ಅಂತೆ. ಇದು ಒಂದು ಅದ್ಭುತವಾದಂತಹ ವಿಶೇಷವನ್ನು ತಿಳಿಸ್ತಾ ಕೊಡ್ತಾ ಇದೆ. ಏನು ಅಂತಂದ್ರೆ, ಈ ಕೆಳಮುಖವಾಗಿ ಇರುವಂತಹ ಶಾಖೆಗಳು ಅಂತಂದ್ರೆ ಈ ನೀಚವಾಗಿರತಕ್ಕಂತಹ ಈ ಪಾಂಚಭೌತಿಕವಾದ ಶರೀರಗಳಲ್ಲಿಯೂ ಕೂಡ ಅಡಕವಾದಂತಹ ಈ ಮಹತ್ತತ್ವಾದಿ ಏನು ತತ್ವಗಳಿದೆ, ಇವೇ ಸೂಕ್ಷ್ಮ ರೂಪದಿಂದ ಊರ್ಧ್ವದಲ್ಲಿಯೂ ಕೂಡ ಇದೆ ಅಂತ. ಆ ಊರ್ಧ್ವದಲ್ಲಿ ಇದೆ ಅಂತ ಅಂದ್ರೆ ಏನರ್ಥ? ಅವ್ಯಕ್ತ ತತ್ವವಾಗಿರತಕ್ಕಂತಹ ಆ ಮೂಲ ತತ್ವಗಳಲ್ಲಿ ಸೂಕ್ಷ್ಮ ರೂಪದಿಂದ ಈ ಎಲ್ಲ ವಿಧವಾದ ತತ್ವಗಳು ಕೂಡ ಅಡಕವಾಗಿರ್ತಕ್ಕಂಥದ್ದು. ತತ್ವಾಭಿಮಾನಿ ದೇವತೆಗಳು ಕೂಡ ಆ ಅವ್ಯಕ್ತ ತತ್ವದಲ್ಲಿ ಆಶ್ರಯವನ್ನು ಪಡೆದಿರತಕ್ಕಂಥವರಾಗಿದ್ದಾರಂತ. ಆದ್ದರಿಂದ ಇದು ಒಂದು ಅತ್ಯದ್ಭುತವಾಗಿರತಕ್ಕಂಥದ್ದು. ಯಾವ ರೀತಿ ಅಂತಂದ್ರೆ, ನಾವು ನೋಡ್ತೇವೆ ಒಂದು ಕರೆಂಟ್ ಉತ್ಪಾದನೆ ಮಾಡಿದಾಗ ಆ ಕರೆಂಟು ಎಲ್ಲರ ಮನೆಗೂ ತಲುಪಿಸಬೇಕಾದ್ರೆ ಮೊದಲಿಗೆ ಒಂದು ಟ್ರಾನ್ಸ್ಫರ್ ಅಂತ ಮಾಡಿರ್ತಾರೆ. ಆ ಟ್ರಾನ್ಸ್ಫರ್ನ ಮೂಲಕ ಎಲ್ಲರಿಗೂ ಕೂಡ ಕರೆಂಟಿನ ಅದು ಸಂಚಾರ ಅನ್ನೋದು ಆಗ್ತಕ್ಕಂತಹದ್ದಾಗತ್ತೆ. ಕರೆಂಟಿನಲ್ಲಿ ಆ ಟ್ರಾನ್ಸ್ಫರ್ನಲ್ಲೂ ಕರೆಂಟ್ ಇರ್ತದೆ. ಆ ಟ್ರಾನ್ಸ್ಫರ್ನಿಂದ ಹೊರಟಿರ್ತಕ್ಕಂತಹ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಆ ಕರೆಂಟು ಅದೇ ಕರೆಂಟು ವ್ಯಾಪಿಸಿಕೊಂಡಿರ್ತದೆ. ಹಾಗೆ ಇಲ್ಲಿ ಟ್ರಾನ್ಸ್ಫರ್ ಇದ್ದ ಹಾಗೆ ಒಂದು ವಿಶಿಷ್ಟವಾಗಿರತಕ್ಕಂಥ ಅವ್ಯಕ್ತ ತತ್ವ, ಈ ಅವ್ಯಕ್ತ ತತ್ವದಲ್ಲಿ ಎಲ್ಲ ಭೂತ ಸೂಕ್ಷ್ಮಗಳು, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಹಾಗೆ ಏನು ಪಂಚಭೂತಗಳು, ಇವೆಲ್ಲವೂ ಕೂಡ ಸೂಕ್ಷ್ಮ ರೂಪದಿಂದ ಇರತಕ್ಕಂಥದ್ದಾಗಿ, ಹಾಗೆ ಅವುಗಳೇ ತಾವು ಆ ಈ ನೀಚವಾಗಿರ್ತಕ್ಕಂತಹ ಶರೀರಾದಿಗಳಲ್ಲೂ ಕೂಡ, ಪಾಂಚಭೌತಿಕವಾದಂತಹ ಶರೀರಾದಿಗಳಲ್ಲೂ ಕೂಡ ಈ ತತ್ವಗಳೆಲ್ಲವೂ ಕೂಡ ವ್ಯಾಪಿಸಿಕೊಂಡಿದೆ ಅಂತ. ಆದ್ರಿಂದಲೇನೆ ಪ್ರತಿಯೊಬ್ಬನ ಶರೀರದಲ್ಲಿಯೂ ಕೂಡ ಈ ಎಲ್ಲ ವಿಧವಾದ ತತ್ವಗಳು, ಅಹಂತತ್ವ, ಮತ್ತೆ ಅಹಂಕಾರ ತತ್ವ, ಮಹತ್ತತ್ವ, ಮತ್ತೆ ಮನತ್ತತ್ವ, ಇವೆಲ್ಲವೂ ಕೂಡ ಇರತಕ್ಕಂತಹದ್ದು. ಇವತ್ತು ನಾವೇನೇ ಕಾರ್ಯವನ್ನು ಮಾಡಲಿ, ಅಹಂಕಾರ ತತ್ವವನ್ನು ನಾವು ಜೀವನದಲ್ಲಿ ಉಪಯೋಗಿಸದೇನೆ ಜೀವನವನ್ನೇ ನಡೆಸಲಿಕ್ಕಾಗೋದಿಲ್ಲ. ಏನೇ ಕಾರ್ಯ ಮಾಡಿ, ಪ್ರಾತಃ ಕಾಲ ಸಂಧ್ಯಾ ವಂದನ ಅಹಂ ಕರಿಷೇ, ಹಾಗಾದ್ರೆ ಅಹಂ ತತ್ವವನ್ನು, ಅಹಂ ಅನ್ನೋದನ್ನು ಬಿಟ್ಟು ನಾವು ಏನೇ ವಿಧವಾಗಿರ್ತಕ್ಕಂತಹ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮೂಲಭೂತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಅಹಂಕಾರತ್ವ. ನಮ್ಮಲ್ಲಿರ್ತಕ್ಕಂಥದ್ದು ನಾವೇನಾದರೂ ಒಂದು ಮಹತ್ವವನ್ನು ಪಡೀತಾ ಇದ್ದೇವೆ ಅಂತಂದ್ರೆ ಅದರಲ್ಲಿರ್ತಕ್ಕಂತಹದ್ದು ಆ ಮಹತ್ತತ್ವದ ಒಂದು ಪ್ರೇರಣೆಯಿಂದ. ಹಾಗೆ ಏನಾದರೂ ಒಂದು ಚಿಂತನೆಯನ್ನು ಮಾಡ್ತೇವೆ, ಯಾವುದಕ್ಕಾದರೂ ಒಂದು ಮನಸ್ಸನ್ನು ಮಾಡ್ತೇವೆ ಅಂತಂದ್ರೆ ಅದು ಮನಸ್ತತ್ವದ ಪ್ರೇರಣೆಯಿಂದ. ಇನ್ನು ಈ ಶರೀರವಂತೂ ಪಾಂಚಭೌತಿಕವಾಗಿರತಕ್ಕಂತಹ ಶರೀರ, ಇಂತಹ ಪಾಂಚಭೌತಿಕವಾದಂತಹ ಈ ಎಲ್ಲ ಶರೀರದಲ್ಲಿ ಇರತಕ್ಕಂತಹ ತತ್ವಗಳೆಲ್ಲ ಸೂಕ್ಷ್ಮ ರೂಪದಿಂದ ಅದು ಅವ್ಯಕ್ತ ತತ್ವದಲ್ಲಿ ಅಡಗಿರತಕ್ಕಂತಹದ್ದು. ಆದ್ದರಿಂದ ಅಸ್ಯ ಶಾಖಾಹ, ಈ ಜಗತ್ತೆಂಬ ವೃಕ್ಷದ ಈ ಏನು ತತ್ವಾಭಿಮಾನಿ ದೇವತೆಗಳು, ತತ್ವಗಳೆಂಬ ಶಾಖೆಗಳಿದೆ, ಇದು ಅಧಃ, ಈ ಶರೀರಾದಿಗಳಲ್ಲಿಯೂ ಕೂಡ, ನೀಚವಾಗಿರತಕ್ಕಂತಹ ಶರೀರಾದಿಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿದೆ. ಹಾಗೆ ಊರ್ಧ್ವಂ, ಎಲ್ಲದಕ್ಕೂ ಕಾರಣವಾಗಿರತಕ್ಕಂತಹ ಮೂಲಸ್ಥಾನೀಯವಾಗಿರತಕ್ಕಂತಹ ಆ ಅವ್ಯಕ್ತ ತತ್ವದಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿರತಕ್ಕಂಥದ್ದಾಗಿದೆ. ಮತ್ತೆ ಇದನ್ನು ಹೇಳ್ತಾ ಇದ್ದಾರೆ, ಇದು ಯಾಕೆ ನಮ್ಮಲ್ಲಿ ಬಂದು ಇಂತಹ ಕಾರ್ಯಗಳನ್ನು ಮಾಡಿಸ್ತಾ ಇದೆ ಅಂತಂದ್ರೆ, ಈ ಶಾಖೆಗಳೆಲ್ಲ ಗುಣಪ್ರವೃದ್ಧಾಹ ಅಂತ ಹೇಳ್ತಾ ಇದ್ದಾರೆ. ಗುಣಪ್ರವೃದ್ಧಾಹ ಅಂತಂದ್ರೆ ಈ ಸತ್ವ ಆ ಅವ್ಯಕ್ತ ತತ್ವದಲ್ಲಿ ಮೂರು ಶಕ್ತಿಗಳಿದೆ ಅಂತ. ಆ ಮೂರು ಶಕ್ತಿಗಳು ಯಾವುದು ಅಂತಂದ್ರೆ ಅದು ಸತ್ವ, ರಜಸ್ಸು, ತಮಸ್ಸು ಎಂಬ ಮೂರು ಶಕ್ತಿಗಳಿದೆ ಅಂತೆ. ಆ ಶಕ್ತಿಗಳೇ ಏನ್ ಮಾಡಿಕೊಡ್ತದೆ ಅಂತಂದ್ರೆ ಈ ತತ್ವಗಳಿಗೆಲ್ಲ ಪ್ರೇರಣೆಯನ್ನು ಉಂಟು ಮಾಡಿಕೊಡ್ತದಂತೆ. ಅಂದ್ರೆ ಯಾವಾಗ ಆ ಸತ್ವಗುಣದ ಶಕ್ತಿ, ಅದು ಆ ಸತ್ವಗುಣದ ಶಕ್ತಿ ಪ್ರೇರಕವಾಗಿ ನಮ್ಮಿಂದ ಏನ್ ಮಾಡಿಕೊಡ್ತದೆ, ಸಾತ್ವಿಕವಾಗಿರ್ತಕ್ಕಂತಹ ಗುಣಗಳನ್ನ ಪ್ರಚೋದನೆ ಮಾಡ್ತದೆ. ಇನ್ನು ರಜೋಗುಣವಾಗಿರ್ತಕ್ಕಂತಹದ್ದು ಅದು ನಮ್ಮಲ್ಲಿರ್ತಕ್ಕಂತಹ ಒಂದು ಮಧ್ಯಮ ವರ್ಗದ ಸಾತ್ವಿಕವಾದಂತಹ ರಜೋಗುಣದ ಒಂದು ಪ್ರಭಾವವನ್ನು ತೋರಿಸಿರ್ತಕ್ಕಂತಹದ್ದಾಗಿದೆ. ಹಾಗೆ ತಮೋಗುಣದ ಸತ್ವ ರಜಸ್ತಮೋ ಗುಣ ಅನ್ನೋದು ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ, ಮೋಹ, ವಿಪ್ರಲಂಬ ಇದೆಲ್ಲವನ್ನೂ ಕೂಡ ನಡೆಸಿಕೊಡತಕ್ಕಂತಹದ್ದು ಆ ಅವ್ಯಕ್ತ ತತ್ವದಲ್ಲಿರತಕ್ಕಂತಹ ಮೂಲ ಏನು ಶಕ್ತಿಗಳಿದೆ, ಈ ಶಕ್ತಿಗಳ ಪ್ರಭಾವದಿಂದ ಈ ಶಾಖೆಗಳೆಲ್ಲವೂ ಕೂಡ ನಮ್ಮಲ್ಲಿ ಈ ಕಾರ್ಯಪ್ರವೃತ್ತಿಯನ್ನು ಮಾಡತಕ್ಕಂಥದ್ದಾಗಿದೆ ಅಂತ. ಆದ್ದರಿಂದ ಇದಕ್ಕೆ ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಸತ್ವಸ್ಥಾಹ ಅಂತಂದ್ರೆ ಸತ್ವಗುಣ ಅದು ಏನ್ ಮಾಡಿಕೊಡ್ತದೆ ಅಂತಂದ್ರೆ ಊರ್ಧ್ವಂ ಗಚ್ಚಂತಿ,
ಅಂದರೆ ಒಳ್ಳೆ ಪ್ರಕಾಶಮಾನನಾಗಿರ್ತದಂತೆ. ಅಂದರೆ ಬೆಂಕಿಯ ಕೆಲಸ ಏನು, ಅದು ಯಾವತ್ತಿಗೂ ಕೂಡ ಬೆಂಕಿಯ ಕಾರ್ಯವನ್ನು ಸತ್ವಗುಣ ಅನ್ನೋದು ಮಾಡ್ತದಂತೆ. ಯಾರಲ್ಲಿ ಸತ್ವಗುಣ ಅಧಿಕವಾಗಿರ್ತದೋ ಅವರಲ್ಲಿ ಬೆಂಕಿಯ ಕಾರ್ಯ ಅನ್ನೋದು ಉಂಟಾಗುತ್ತೆ. ಬೆಂಕಿ ಯಾವತ್ತಿಗೂ ಕೂಡ ಮೇಲೆ ಹೋಗ್ತಾ ಇರ್ತದೆ ನೋಡ್ರಿ. ನೀವೆಲ್ಲೇ ಬೆಂಕಿ ಇಡ್ರಿ ಅದು ಧಗ ಧಗ ಉರಿತಾ ಇರ್ತದೆ, ಅದು ಮೇಲೆ ಹೋಗ್ತಕ್ಕಂತಹದ್ದು. ಅಂದ್ರೆ ಏನರ್ಥ, ಯಾರಲ್ಲಿ ಸತ್ವಗುಣ ಅದು ಪ್ರಚುರವಾಗಿರ್ತದೋ ಅಂಥವರು ಅವರು ಉನ್ನತ ಮಟ್ಟಕ್ಕೆ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವುದು ಮಾತ್ರ ಅಲ್ಲದೇನೆ, ಅದರಲ್ಲಿರ್ತಕ್ಕಂತಹ ಇನ್ನೊಂದು ಸ್ವಭಾವ ಏನು ಅಂತಂದ್ರೆ, ಬೆಂಕಿ ಎಲ್ಲ ಕಡೆ ಇರತಕ್ಕಂತಹ ವಸ್ತುಗಳ ಪ್ರಕಾಶವನ್ನು ಮಾಡಿಕೊಡ್ತದೆ. ಎಲ್ಲ ಕಡೆ ಇರತಕ್ಕಂಥ ಕತ್ತಲೆಯನ್ನು ನಾಶ ಮಾಡುವ ಮೂಲಕ ಅದು ವಸ್ತುಗಳ ಪ್ರಕಾಶವನ್ನು ಮಾಡಿಕೊಡ್ತದೆ. ಹಾಗಾದರೆ ಸತ್ವಗುಣವೂ ಕೂಡ ಅಜ್ಞಾನವನ್ನು ನಾಶ, ತನ್ನಲ್ಲಿ ಅಜ್ಞಾನವನ್ನು ನಾಶಪಡಿಸಿಕೊಳ್ಳೋದು ಅಲ್ಲದೇನೆ ಅದೇನು ಮಾಡಿಕೊಡ್ತದೆ, ಎಲ್ಲ ವಿಧವಾಗಿರ್ತಕ್ಕಂತಹ ಸಜ್ಜನರಿಗೂ ಕೂಡ ಆ ಅಜ್ಞಾನವನ್ನು ನಾಶ ಮಾಡಿಸುವ ಮೂಲಕ ಪ್ರಕಾಶದ ಸ್ವಭಾವವನ್ನು ತಂದುಕೊಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ಇಂತಹ ಗುಣಗಳಿಂದ, ಸತ್ವಗುಣದ ಗುಣಗಳಿಂದ ಪ್ರವೃದ್ಧವಾದಂತಹ ಏನು ತತ್ವಗಳಿದೆ ಅದರಿಂದ ಉತ್ತಮವಾಗಿರ್ತಕ್ಕಂತಹ ಬೆಂಕಿಯಂತೆ ಕಾರ್ಯವನ್ನು ಮಾಡಿಕೊಳ್ತಕ್ಕಂತಹದ್ದಾಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ರಜೋಗುಣದ ಪ್ರಭಾವದಿಂದ ಏನಾಗುತ್ತೆ ಅಂತಂದ್ರೆ, ಹೊಗೆ, ಆ ರಜೋಗುಣದ ಪ್ರಭಾವ ಅದನ್ನು ಹೇಳಿದ್ದಾನೆ ಕೃಷ್ಣ. ಅದು ಹೇಗೆ ಅಂತಂದ್ರೆ, ರಜಃ ಅಂತಂದ್ರೆ ಹೊಗೆ. ಆ ಹೊಗೆ ಏನ್ ಮಾಡ್ತದೆ, ಎರಡೂ ಕಡೆಯಲ್ಲೂ ಕೂಡ ಮೇಲೆನೂ ಹೋಗುತ್ತೆ, ಮೇಲೆ ಹೋಗಿ ಅದು ಆ ಹೊಗೆಯೇ ಅದು ಮೇಘವಾಗಿ, ಆ ಮೇಘದಿಂದ ಮತ್ತೆ ಪುನಃ ಮಳೆಯಾಗಿ ಬಂದು, ಅದು ಪುನಃ ಮತ್ತೆ ಆ ಯಾವುದು ತನಗೆ ಕಾರಣವಾಗಿರ್ತಕ್ಕಂತಹ ಬೆಂಕಿ ಇದೆ ಆ ಬೆಂಕಿಯನ್ನೇ ನಾಶ ಮಾಡಿಬಿಡ್ತದೆ. ಹಾಗಾದ್ರೆ ರಜೋಗುಣದ ಸ್ವಭಾವ ಏನು ಅಂತಂದ್ರೆ, ಇವರು ಬಹಳ ಡೇಂಜರ್ ಅಂತ ಅರ್ಥ. ಯಾರು ರಜೋಗುಣದ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅವರು ತಾವು ಮೇಲಕ್ಕೆ ಹೋಗಬೇಕು ಅನ್ನೋ ಇಚ್ಛೆಯಿಂದ ತಮಗೆ ಕಾರಣರಾಗಿರ್ತಕ್ಕಂಥವ್ರನ್ನೇ ನಾಶಪಡಿಸಿ ತಾವು ಬದುಕುವಂತಹ ಸ್ಥಿತಿಯನ್ನು ಕಲ್ಪಿಸಿಕೊಂಡಿರ್ತಾರಂತೆ. ಹಾಗಾದ್ರೆ ಇದು ನಮ್ಮಲ್ಲಿ ಏನಾದರೂ ಕಂಡು ಬಂದ್ರೆ ಇದು ರಜೋಗುಣದ ಪ್ರಭಾವ. ಆದ್ದರಿಂದ ಇಂತಹ ತತ್ವಗಳ ಪ್ರೇರಣೆಯಿಂದ, ರಜೋಗುಣಗಳಿಂದ ಪ್ರೇರಿತವಾದಂತಹ ಏನು ತತ್ವಗಳ ಪ್ರೇರಣೆಯಿಂದ ನಮ್ಮಲ್ಲಿ ಈ ಪ್ರವೃತ್ತಿ ಉಂಟಾಗತ್ತಂತೆ. ಹೊಗೆ ನೋಡ್ರಿ, ಹೊಗೆ ತಾನು ಮೇಲ್ಮುಖವಾಗಿ ಹೋಗುತ್ತೆ, ಅದು ಹೋಗಿ ಧೂಮವಾಗಿ ಆ ಧೂಮದ ಮೂಲಕ ಮತ್ತೆ ಮಳೆಯ ಮೂಲಕ ಬಂದು ಆ ತನಗೆ ಕಾರಣವಾದಂತಹ, ಹೊಗೆಗೆ ಕಾರಣವಾದಂತಹ ಅಗ್ನಿಯನ್ನೇ ನಾಶ ಮಾಡುವಂತೆ ನಮಗೆ ಕಾರಣರಾಗಿರತಕ್ಕಂತಹ ಯಾರು ಒಳ್ಳೆ ಮಾರ್ಗಕ್ಕೆ ಕಾರಣರಾಗಿರ್ತಾರೋ ಅವರನ್ನೇ ನಾಶಪಡಿಸಿಕೊಂಡು ಈ ಸಂಸಾರದಲ್ಲಿ ಬದುಕುವಂತಹ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥವರಾಗಿರ್ತಾರೆ. ಆದ್ದರಿಂದ ರಜೋಗುಣದ ಪ್ರವೃತ್ತಿಯನ್ನು ಇದರಿಂದ ಆಗ್ತಕ್ಕಂತಹದ್ದಾಗಿದೆ. ಇನ್ನು ಸೌದೆ, ಇದು ಕಟ್ಟಿಗೆ, ಇದು ತಮೋಗುಣದ ಪ್ರಭಾವ. ಕಟ್ಟಿಗೆ ನೀವು ಎಷ್ಟೇ ಮೇಲಕ್ಕೆ ಹಾಕ್ರಿ ತಾನು ಮೇಲಕ್ಕೆ ಹೋಗುವ ಸ್ವಭಾವ ಇಲ್ಲ ಅದಕ್ಕೆ. ನಾವಾಗೆ ಮೇಲಕ್ಕೆ ಹಾಕಿದರೂ ಕೂಡ ಅದು ಮತ್ತೆ ಪುನಃ ಕೆಳಗಡೆಗೆ ಬೀಳ್ತದೆ. ಹಾಗೆ ತಮೋಗುಣದವ್ರನ್ನ ಎಷ್ಟೇ ವಿಧವಾಗಿರ್ತಕ್ಕಂತಹ ರೀತಿಯಲ್ಲಿ ಎತ್ತರಕ್ಕೆ ಒಯ್ಯಬೇಕು ಅಂತ ನಾವು ಅಂದ್ಕೊಂಡ್ರು ಕೂಡ ಅವರು ಮತ್ತೆ ಪುನಃ ಕೆಳಗೆ ಬೀಳ್ತಾರೆ. ಆದ್ರಿಂದ ಅವರನ್ನ ಮೇಲ್ ಕಳ್ಕೊಂಡು ಹೋಗ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ ತಮೋಗುಣದ ಪ್ರಭಾವದಿಂದ. ಮತ್ತೆ ಇನ್ನೊಂದು ಏನು ಆ ಸೌದೆಯ ಪ್ರಭಾವ ಅಂತಂದ್ರೆ, ಅದರ ಸ್ವಭಾವ ಏನು ಅಂತಂದ್ರೆ, ಆ ಸೌದೆ ಏನ್ ಮಾಡಿಕೊಡ್ತದೆ, ಆ ಕಟ್ಟಿಗೆಯಿಂದ ಬಾಗಿಲನ್ನು ಮಾಡಿದ್ರೆ ಹಿಂದೆ ಇರತಕ್ಕಂತಹ ವಸ್ತುವಿನ ಜ್ಞಾನವೇ ಬರದೇ ಇರೋ ಹಾಗೆ ಮಾಡ್ತದೆ. ಹಾಗೆ ಇಲ್ಲಿ ತಮೋಗುಣದ ಪ್ರಭಾವದಿಂದ ಏನಾಗುತ್ತೆ ಅಂತಂದ್ರೆ, ನಮಗೆ ಒಳ್ಳೆ ಸದ್ಜ್ಞಾನ, ತತ್ವಜ್ಞಾನದ ಮರೆಮಾಚುವಿಕೆಯನ್ನು ಉಂಟು ಮಾಡಿ, ಇಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಗುಣಗಳ ಪ್ರಭಾವದಿಂದ ನಮ್ಮ ಶರೀರದಲ್ಲಿ, ಮನುಷ್ಯನ ಶರೀರದಲ್ಲಿ ತತ್ವಗಳ ಒಂದು ಪ್ರವೃತ್ತಿ ಅನ್ನೋದು ಉಂಟಾಗ್ತಕ್ಕಂಥದ್ದಾಗತ್ತೆ. ಇದಕ್ಕೆ ಕಾರಣ ಆ ಅವ್ಯಕ್ತ ತತ್ವದಲ್ಲಿ ಅಡಗಿರತಕ್ಕಂತಹ ಈ ಮೂರು ಶಕ್ತಿಗಳ ಪ್ರಭಾವದಿಂದ, ಅವ್ಯಕ್ತ ತತ್ವಗಳಿಂದಲೇನೆ ಹೊರಟಿರ್ತಕ್ಕಂತಹ ಏನು ಭೂತ ಸೂಕ್ಷ್ಮಗಳಿವೆ, ಆ ಭೂತ ಸೂಕ್ಷ್ಮಗಳು ಪ್ರತಿಯೊಬ್ಬನ ಶರೀರದಲ್ಲಿಯೂ ಕೂಡ ಈ ಮೂರು ಶಕ್ತಿಗಳ ಪ್ರಭಾವದಿಂದ ಮೂರು ವಿಧವಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡಿಸ್ತಕ್ಕಂಥದ್ದಾಗತ್ತೆ ಅನ್ನೋ ಅದ್ಭುತವಾದಂತಹ ಅಂಶವನ್ನ ಶ್ರೀಕೃಷ್ಣ ಪರಮಾತ್ಮ ಇದರಲ್ಲಿ ತಿಳಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಗುಣಪ್ರವೃದ್ಧಾಹ ಶಾಖಾಹ. ಮತ್ತೆ ಈ ಜಗದ್ವೃಕ್ಷದಲ್ಲಿ ವಿಷಯ ಪ್ರವಾಲಾಹ ಎಲೆಗಳಿದೆ ಅಂತೆ, ಚಿಗುರೆಲೆಗಳು, ಅವೆಲ್ಲವೂ ಕೂಡ ಯಾವುದು ಅಂತಂದ್ರೆ ವಿಷಯ ಪದಾರ್ಥಗಳಂತೆ. ವಿಷಯ ಪದಾರ್ಥಗಳೇ ಚಿಗುರೆಲೆಗಳು. ಯಾಕೆ ಅಂತಂದ್ರೆ ಅಂತಹ ಚಿಗುರೆಲೆಗಳು ವಿಷಯ ಪ್ರವಾಲಾಹ. ಅವು ಚಿಗುರೆಲೆಗಳು ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇರ್ತದೆ. ಅಂತಹ ಸುಂದರವಾಗಿ ಕಾಣುವಂತಹ ವಿಷಯ ಪದಾರ್ಥಗಳನ್ನ, ಆ ವಿಷಯ ಚಿಗುರೆಲೆಗಳನ್ನ ನಾವು ಮೊದಲಿಗೆ ಕಿತ್ತಿಬಿಟ್ರೆ ಆ ನಂತರದಲ್ಲಿ ಸಿಗುವಂತಹ ಪುಷ್ಪ ಫಲಗಳಿಂದ ನಾವು ವಂಚಿತರಾಗಬೇಕಾಗತ್ತೆ. ಅದರಿಂದ ನಮ್ಮ ಸಂಸಾರದಲ್ಲಿ, ಈ ಜಗತ್ತಿನಲ್ಲಿ ವಿಷಯ ಪ್ರವಾಲಗಳಂತೆ ಚಿಗುರೆಲೆಗಳಂತೆ ಇರತಕ್ಕಂತಹದ್ದು ಅನೇಕ ವಿಧವಾಗಿರತಕ್ಕಂತಹ ಲೌಕಿಕ ಸುಖಭೋಗಗಳು.
ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಬಹಳ ಸುಂದರವಾಗಿರ್ತದೆ, ಅನುಭವಿಸಬೇಕು ಅಂತಿರ್ತದೆ. ಆದರೆ ಆವಾಗ ಅವನ್ನು ಅನುಭವಿಸಿ ಅದನ್ನೇ ಹಿಂಡಿ ಇಪ್ಪಿ ಮಾಡಿಬಿಟ್ರೆ ಮತ್ತೆ ಮುಖ್ಯವಾಗಿರ್ತಕ್ಕಂತಹ ಫಲದಿಂದ ನಾವು ವಂಚಿತರಾಗಬೇಕಾಗತ್ತೆ. ಆದ್ದರಿಂದ ವಿಷಯ ಪ್ರಬಾಲಾಹ, ನಮಗೆ ಮೇಲ್ನೋಟದ ಸುಖಭೋಗಗಳೆಲ್ಲವೂ ಕೂಡ ಈ ಚಿಗುರಲೆಯಂತೆ ಆಕರ್ಷಕವಾಗಿ ಕಾಣ್ತಾ ಇರತಕ್ಕಂಥದ್ದಾಗಿದೆ ಅಂತೆ. ಆದ್ರಿಂದ ಇಂತಹ ಈ ಜಗದ್ವೃಕ್ಷ, ಇದರಲ್ಲಿ ಅಧಶ್ಚ ಮೂಲಾನ್ಯನುಸಂತತಾನಿ, ಇತ್ಯಾದಿ ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ನಮ್ಮ ಶರೀರಗಳಲ್ಲಿ ಈ ಮೂಲ ತತ್ವದಲ್ಲಿ ಇರತಕ್ಕಂತಹ ಏನು ಭಗವಂತನ ಒಂದು ವಿಶಿಷ್ಟವಾಗಿರತಕ್ಕಂತಹ ಪ್ರೇರಣೆಯಿಂದ ಈ ಅವ್ಯಕ್ತ ತತ್ವಗಳಲ್ಲಿರತಕ್ಕಂತಹ ಭೂತ ಸೂಕ್ಷ್ಮಗಳೇ ನಮ್ಮ ಎಲ್ಲ ವಿಧವಾಗಿರತಕ್ಕಂತಹ ಈ ಮನುಷ್ಯನ ಶರೀರದಲ್ಲಿ ಇದು ವ್ಯಾಪಿಸಿಕೊಂಡು ಇರತಕ್ಕಂತಹದ್ದಾಗಿದೆ ಅಂತ. ಅದರಿಂದ ಮನುಷ್ಯ ಲೋಕೆ ಅನ್ನೋ ಶಬ್ದಕ್ಕೆ ಮನುಷ್ಯನ ಶರೀರದಲ್ಲಿ ಇದು ಎಂಥದ್ದು, ಅದು ಮನುಷ್ಯನ ಶರೀರ ಕರ್ಮಾನುಬಂಧೀನಿ, ಇವನ ಮನುಷ್ಯನ ಶರೀರದಲ್ಲಿ ಮಾತ್ರ ಇಂತಹ ಪ್ರಭಾವಗಳನ್ನು ಉಂಟು ಮಾಡ್ತದಂತೆ ಇಂತಹ ತತ್ವಗಳು. ಯಾಕೆಂದ್ರೆ ಪ್ರಾಣಿಗಳಿಗೂ ಶರೀರ ಬರ್ತದೆ, ಆದರೆ ಆ ಪ್ರಾಣಿಗಳಿಗೆ ಬಂದಂತಹ ಶರೀರ ಅದು ಕರ್ಮಾನುಬಂಧಿಯಾಗಿರ್ತಕ್ಕಂತಹ ಶರೀರ ಅಲ್ಲ, ಅದು ಕರ್ಮಗಳನ್ನು ಅನುಭವಿಸಲಿಕ್ಕೆ ಬಂದಿರತಕ್ಕಂತಹ ಶರೀರ. ಆದರೆ ಆ ಕರ್ಮಗಳನ್ನು, ಉತ್ತಮವಾದ ಕರ್ಮಗಳನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಶರೀರ ಯಾವುದು ಅಂತಂದ್ರೆ ಅದು ಮನುಷ್ಯನ ಶರೀರ ಮಾತ್ರ. ಆದ್ರಿಂದ ಇಂತಹ ಮನುಷ್ಯನ ಶರೀರದಲ್ಲಿ ಆ ಅಧಶ್ಚ ಮೂಲಾನಿ ಅನುಸಂತತ, ಮೂಲಾನಿ ಅಂತಂದ್ರೆ ಆ ಪರಮಾತ್ಮ ಮತ್ತೆ ಶ್ರೀತತ್ವ, ಅವ್ಯಕ್ತ ತತ್ವ ಮತ್ತೆ ಜಡ ಪ್ರಕೃತಿಯ ಈ ಎಲ್ಲ ಇವುಗಳ ಪ್ರಭಾವ ಅನ್ನೋದು ಮನುಷ್ಯನ ಶರೀರದಲ್ಲಿ ವ್ಯಾಪಿಸಿಕೊಂಡು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದಾಗಿದೆ ಅಂತ ಆ ಭಗವಂತ ಚಿಂತನೆ ಕೊಡ್ತಾ ಇದ್ದಾನೆ. ಈ ಚಿಂತನೆ ಕೊಡುವುದರ ಮೂಲಕ ಭಗವಂತ ಏನು ತತ್ವ ಸಂದೇಶವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ, ನಾವು ಸ್ವೇಚ್ಛಾಚಾರಿಗಳಾಗಿ ಸ್ವತಂತ್ರರಾಗಿ ಜೀವನವನ್ನು ಸಾಗಿಸಬಾರದು ಅಂತ ತಿಳಿಸಿಕೊಡ್ತಾ ಇದ್ದಾನೆ. ಯಾಕೆಂದ್ರೆ ನಮ್ಮಲ್ಲಿ ನಾವು ಏನೇ ಕಾರ್ಯಗಳನ್ನು ಮಾಡಲಿ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಹಿನ್ನೆಲೆಯಾಗಿ ಈ ಮೂರು ತತ್ವಗಳ ಪ್ರೇರಣೆ ಇಲ್ಲದೇನೆ ನಮ್ಮ ಕೆಲಸ ಯಾವತ್ತಿಗೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡ್ತೇವೆ ಹೌದು, ಆದರೆ ನಾನೇ ಮಾಡ್ತೇನೆ ಅನ್ನೋದು ತಪ್ಪು. ನಾನು ಮಾಡ್ತೇನೆ ಅನ್ನೋದು ಸರಿ, ಆದರೆ ನಾನೇ ಮಾಡ್ತೇನೆ ಅನ್ನೋದು ತಪ್ಪಾಗತ್ತೆ. ಆದ್ರಿಂದ ಅಂತ ಯಾಕೆ ಅಂತಂದ್ರೆ, ನಮ್ಮಲ್ಲಿ ನಿಂತು ಇಂತಹ ಎಲ್ಲ ತತ್ವಾಭಿಮಾನಿ ದೇವತೆಗಳು ತಾವು ಈ ಕಾರ್ಯವನ್ನು ಮಾಡಿಸುವ ಮೂಲಕ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಅವಳು ಈ ಕಾರ್ಯಗಳನ್ನು ಮಾಡಿಸುವ ಮೂಲಕ, ಅವಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನು ಸರ್ವರಿಗೂ ಕೂಡ ಪ್ರೇರಣೆಯನ್ನು ನೀಡಿ ತನ್ಮೂಲಕ ನಮ್ಮಲ್ಲಿರತಕ್ಕಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಮಾಡತಕ್ಕಂಥವನಾಗ್ತಾನೆ. ಇಂತಹ ಹಿನ್ನೆಲೆಯಲ್ಲಿ ನಾವು ಸ್ವಾತಂತ್ರ್ಯದ ಭಾವನೆಯನ್ನು ಪಡಬಾರದು ಅನ್ನೋ ಚಿಂತನೆಯನ್ನು ಭಗವಂತ ಇದನ್ನು ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಏನೇ ಕಾರ್ಯವನ್ನು ಮಾಡಲಿ ಅವನ ಪ್ರೇರಣೆಯಿಂದ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಆ ನಮೋವಸ್ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇವಹಿ ಅಂತ ಹೇಳಿದಂತೆ, ಸಮಸ್ತ ತತ್ವಾಭಿಮಾನಿ ದೇವತೆಗಳು ಕೂಡ ಭಗವಂತನ ಲಕ್ಷ್ಮೀದೇವಿಯ ಪ್ರೇರಣೆಯಿಂದ ನಮ್ಮಲ್ಲಿ ನಮ್ಮ ಪ್ರತಿ ಶರೀರದಲ್ಲಿಯೂ ಕೂಡ ಇಂತಹ ಕಾರ್ಯಗಳನ್ನು ಮಾಡಿಸುವ ಮೂಲಕ ಆ ಭಗವಂತನ ವ್ಯಾಪಾರವನ್ನು ಪ್ರತಿ ಕ್ಷಣದಲ್ಲಿಯೂ ಕೂಡ ನಮಗೆ ನಾವು ಜ್ಞಾಪಿಸಿಕೊಳ್ಳುವಂತಹ ರೀತಿಯಲ್ಲಿ ನಮಗೆ ಭಗವಂತ ಚಿತ್ರಣವನ್ನು ಈ ಶ್ಲೋಕಗಳಲ್ಲಿ ನೀಡುವ ಮೂಲಕ ಸ್ವಾತಂತ್ರ್ಯದ ಬುದ್ಧಿಯನ್ನು ಬಿಟ್ಟು ನಾವು ಜೀವನದಲ್ಲಿ ಜಗತ್ತನ್ನು ಸಾಗಿಸಿದಾಗ, ಈ ಜೀವನ ಜಗತ್ತೆಂಬ ವೃಕ್ಷವನ್ನು ನೋಡಿದಾಗ ನಮಗೆ ನಿಜವಾಗಿಯೂ ಕೂಡ ವೇದಜ್ಞರಾಗಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಶಿಷ್ಟವಾದ ಅಂಶವನ್ನು ಈ ಎರಡನೇ ಶ್ಲೋಕದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ.